ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಹುಡುಗ ಕಿಶೋರ್. ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಬೈರತಿ ಸುರೇಶ್ ಅವರಿದ್ದಾರೆ. ತುಂಬ ದಿವಸದಿಂದ ಕಾತುರವಾಗೇ ಇತ್ತು ಟಿಕೆಟ್ ಸಿಗುತ್ತಾ ಇಲ್ಲೋ ಅಂದ್ಬಿಟ್ಟು. ಇವತ್ತು ಟಿಕೆಟ್ ಸಿಕ್ಕಿದೆ ಸರ್. ನಿಮಗೆ ಟಿಕೆಟ್ ಸಿಕ್ಕಿದೆ ಕಾಂಗ್ರೆಸ್ಗೆ. ಇವಾಗ ಹೆಬ್ಬಾಳ್ ಕ್ಷೇತ್ರದಿಂದ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನೀವು ಸ್ಪರ್ಧೆಗೆ ಇಳಿತಾ ಇದ್ದೀರಾ. ಎರಡು ಮಾತಾದ್ರಿನ ಬಗ್ಗೆ ಮಾತಾಡಿ ಸರ್. ಹೆಬ್ಬಾಳ್ ಕ್ಷೇತ್ರದಲ್ಲಿ ಕಳೆದ 3 ವರ್ಷಗಳಿಂದ ಇಲ್ಲಿ ನಾನು ಕೆಲಸ ಮಾಡ್ಕೋತಾ ಬರ್ತಾ ಇದ್ದೀನಿ. ಇಷ್ಟು ದಿವಸಗಳ ಕಾಲ ನಾನು ಅಪರ್ ಹೌಸ್ ಮೆಂಬರ್ ಎಮ್ ಎಲ್ ಸಿ ಆಗಿದ್ದೆ. ಕಳೆದ ವಾರವೇ ಅದಕ್ಕೆ ರಾಜೀನಾಮೆ ಕೊಟ್ಟು ಅಸೆಂಬ್ಲಿ ಚುನಾವಣೆಗೆ ನಿಂತ್ಕೋಬೇಕು ಅಂತ ಹೇಳಿ ನಾನು 3 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ನೋಡೋಣ. ಸರ್, ಹಲವಾರು ಕೆಲಸಗಳು ಎಮ್ ಎಲ್ ಸಿ ಆಗಿದ್ದಾಗ ಮಾಡಿದ್ದೀರ. ನೀವು ಕುಡಿಯೋ ನೀರಾಗಿರ್ಬೋದು, ಮತ್ತು ಟ್ಯಾಲೆಂಟೆಡ್ ಕಿಡ್ಸ್ಗೆ ಒಂದು ವೇದಿಕೆ ಹಾಕಿಕೊಟ್ಟು ನೀವು ಅವ್ರನ್ನ ಪ್ರೋತ್ಸಾಹಿಸ್ತಾ ಇರ್ಬೋದು. ಚೆನ್ನಾಗೋಸ್ಕರ ಈಗ ಸುಮಾರು 70 ಕೋಟಿಗೂ ಅಧಿಕ ಹಣ ನಮ್ಮ ಚೀಫ್ ಮಿನಿಸ್ಟರ್ ಅವರ ವಿಶೇಷ ಅನುದಾನದಲ್ಲಿ, ಜಾರ್ಜ್ ಅವರ ವಿಶೇಷ ಅನುದಾನದಲ್ಲಿ ತಗೊಂಬಂದು ಆರ್ ಓ ಪ್ಲ್ಯಾಂಟ್ಸು, 100ಕ್ಕೂ ಹೆಚ್ಚು ಬೋರ್ವೆಲ್ಸು, ರಸ್ತೆಗಳು, ಚರಂಡಿಗಳು, ಈ ಥರ ಎಲ್ಲ ಕೆಲಸ ಮಾಡಿದ್ವಿ. ಮತ್ತು ಆ್ಯಂಬುಲೆನ್ಸು ಜನರಲ್ ಪಬ್ಲಿಕ್ ಕೊಟ್ಟಿರೋದು, ಅದು ನನ್ನ ಸ್ವಂತ ಹಣದಲ್ಲಿ. ಮತ್ತು ಅಂಬೇಡ್ಕರ್ ಕಾಲೇಜಲ್ಲಿ ಫ್ರೀ ಡಯಾಲಿಸಿಸ್ ಸೆಂಟ್ರ್ ಇಟ್ಟಿದ್ದೀವಿ, ಅದು ಫ್ರೀ ಡಯಾಲಿಸಿಸ್ಸು ನನ್ನ ದುಡ್ಡಲ್ಲೇ ಮಾಡಿಸ್ತಾ ಇರುವಂಥ. ಮತ್ತು ಬಡವರ ಬಂದು ಅಂತಲೂ ನಿಮ್ಮನ್ನ ಕರೀತಾರೆ. ಗೊತ್ತಿಲ್ಲ, ನೀವು ಹೇಳಬೇಕು. ಬಡವರ ಬಂದು ಜನನಾಯಕ ಅಂತಲೂ ನಿಮ್ಮನ್ನ ಕರೀತಾರೆ. ಸೊ ನೀವು ಮಾಡೋ ಒಳ್ಳೆ ಕೆಲಸಗಳಿಗೆ ಕೈಲಾದಷ್ಟು ಕೆಲಸ ಮಾಡ್ತಾ ಇದ್ವಿ. ನೋಡೋಣ. ಬಡವರ ಪರವಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾಗಿರುವಂಥ ಪಕ್ಷ, ಆ ಸಿದ್ಧಾಂತದ ಪ್ರಕಾರ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ ಸರ್, ನಮ್ಮ ಇದು ನಿಮ್ಮ ವಾಹಿನಿ ಯೂಟ್ಯೂಬ್ ಕಡೆಯಿಂದ ನಿಮಗೆ ನಾವು ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವನಾರವ 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 ಎಂದೆಣಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆಣಿಸಯ್ಯ, ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆಣಿಸಯ್ಯ ಎಂಬ ನಮ್ಮ ವಚನಕಾರರಾದಂತಹ ಬಸವಣ್ಣವರು ಏನಿದ್ದಾರೆ ಅವರ ಆದರ್ಶಗಳನ್ನೇ ಪಾಲನೆ ಮಾಡ್ತಾ ಇರುವಂಥ ನಮ್ಮ ಬೈರತಿ ಸುರೇಶ್ ಅಣ್ಣವರು, ಇವರ್ಯಾರು ಇವರ್ಯಾರು ಅನ್ನೋದಕ್ಕಿಂತ ಪ್ರತಿಯೊಬ್ಬರನ್ನು ಸಹ ಇವರೆಲ್ಲರೂ ನಮ್ಮವರು 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 ಅಂತ ತಮ್ಮ ಕುಟುಂಬದ ಸದಸ್ಯರು ಅನ್ನೋ ರೀತಿ ಎಲ್ಲರನ್ನು ಸಹ ಭಾವಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪುಟ್ಟರಾಜು ಅಂತ, ಹೆಬ್ಬಾಳದ ನಿವಾಸಿ. ಇಲ್ಲಿ ಮಾತಾಡೋಕ್ಕೆ ಬಂದಿರತಕ್ಕಂಥ ವಿಷಯ ಬೈರತಿ ಸುರೇಶ್ ಅಣ್ಣವ್ರ ಬಗ್ಗೆ, ಅವರ ಅಭಿವೃದ್ಧಿ ಬಗ್ಗೆ, ಅವರು 3 ವರ್ಷ ಸತತ ಇಲ್ಲಿ ಮಾಡ್ತಾ ಇರೋ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀವಿ. ಸುರೇಶ್ ಅಣ್ಣ ಅವರು ಉಚಿತ ಡಯಾಲಿಸಿಸ್ ಅಂತ ಏನು ಮಾಡಿಸ್ತಾ ಇದ್ದಾರೆ. ಇವತ್ತು ಡಯಾಲಿಸಿಸ್ ಮಾಡಿಸ್ಬೇಕಂದ್ರೆ ಒಂದು ಸಲಿಗೆ 1.5-2,000 ರೂಪಾಯಿ ಖರ್ಚಾಗುತ್ತೆ. ಅದು ಅವರ ಸ್ವಂತ ದುಡ್ಡಿನಲ್ಲಿ ಅಂಬೇಡ್ಕರ್ ಕಾಲೇಜ್ನಲ್ಲಿ ಅಂಬೇಡ್ಕರ್ ಹಾಸ್ಪಿಟಲ್ ಉಚಿತವಾಗಿ ಡಯಾಲಿಸಿಸ್ ಮಾಡಿಸ್ತಾ ಇದ್ದಾರೆ. ಮತ್ತು ಇದೇ ಹೆಬ್ಬಾಳದಲ್ಲಿ 100ಕ್ಕಿಂತ ಹೆಚ್ಚು ಬೋರ್ವೆಲ್ಗಳನ್ನ ಹಾಕ್ಸಿದ್ದಾರೆ ಮತ್ತು ವಾಟರ್ ಪ್ಲ್ಯಾಂಟ್ನ ಮಾಡಿಸಿದ್ದಾರೆ. ರೋಡ್ ಆಗಿರ್ಬೋದು, ಸ್ಯಾನಿಟ್ರಿ ಆಗಿರ್ಬೋದು, ರೋಡ್ ಕೆಲಸ ಆಗಿರ್ಬೋದು, ಮತ್ತು ಇನ್ನು ಹೇಳೋಕ್ಕೆ ಹೋದರೆ ತುಂಬ ದೊಡ್ಡ ಲಿಸ್ಟ್ ಇದೆ. ಸಮಯ ತುಂಬ ಕಮ್ಮಿ ಇರೋದ್ರಿಂದ ದಯವಿಟ್ಟು ಈ ಬಾರಿ ಒಂದು ಅವಕಾಶವನ್ನು ನಮ್ಮ ಸುರೇಶ್ ಅಣ್ಣ ಅವ್ರಿಗೆ ಕೊಟ್ಟು ನೋಡೋಣ. ಯಾರ್ಯಾರೋ ಬಂದಿದ್ದಾರೆ, ನಮ್ಮ ಅಣ್ಣವರು ಬಂದಿದ್ದಾರೆ, ನೋಡೋಣ. ದಯವಿಟ್ಟು ತಾವೆಲ್ಲ ಸುರೇಶ್ ಅಣ್ಣ ಅವ್ರ ಜೊತೆ ಸಹಕರಿಸಿ ಈ ಹೆಬ್ಬಾಳನ ಅಭಿವೃದ್ಧಿ ಮಾಡೋಕ್ಕೆ ಬಂದಿದ್ದಾರೆ. 3 ವರ್ಷದಿಂದ ಸತತ ಅವರು CM ಫಂಡ್ 70 ಕೋಟಿ ರೂಪಾಯಿ ಅನುದಾನ ತಂದು ಅದು ಬಿಟ್ಟು ಅವರ ಜೋಬಿಂದ ಎಷ್ಟೋ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಆದ್ದರಿಂದ ತಮ್ಮಲ್ಲಿ ಹೆಬ್ಬಾಳ ನಿವಾಸಿಗಳಿಗೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಒಂದು ಸಲಿ ಒಂದೇ ಒಂದು ಅವಕಾಶ ಕೊಟ್ಟು ನೋಡೋಣ ನಮ್ಮ ಸುರೇಶ್ ಅಣ್ಣ ಅವರಿಗೆ ಅಂತ ನಾನು ತಮ್ಮಲ್ಲಿ ಕೇಳ್ಕೊತೀನಿ. ದಯವಿಟ್ಟು ತಾವೆಲ್ಲರೂ ನಮ್ಮ ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ವಿನಂತಿ. ನಮಸ್ತೆ. ಅಭಿ ಅಂತ, ನಾ ಹೆಬ್ಬಾಳ ನಿವಾಸಿಯಾಗಿದ್ದೇನೆ. ಈಗಾಗಲೇ ಎಲ್ಲರೂ ಮಾತಾಡ್ತಾ ಇರೋದು ಬೈರತಿ ಸುರೇಶು ಸೀಟ್ ತಂದಮೇಲೆ ಗೆದ್ದೆ ಗೆಲ್ತಾರೆ ಅಂತ. ಆಲ್ರೆಡಿ ಗೆದ್ದಷ್ಟೇ ಖುಷಿಯಾಗಿದೆ ಅವ್ರು ಸೀಟ್ ತಂದಿರೋದು. ಅವರು ಇದಕ್ಕೂ ಮುಂಚೆ 3 ವರ್ಷದಿಂದ ಸದಾ ನಮ್ಮ ಹೆಬ್ಬಾಳ ಕ್ಷೇತ್ರದ ಪ್ರಜೆಗಳಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸುಮಾರು ಬಡ ಮಕ್ಕಳಿಗೆ ಫೀಸ್ಗಳು ಕೊಟ್ಟಿದ್ದಾರೆ, ಸ್ಕೂಲ್ ಫೀಸ್ ಆಗಲಿ ಕಾಲೇಜ್ ಫೀಸ್ ಆಗಲಿ. ಉಚಿತ ರೇಷನ್ ಕಿಟ್ಸ್ ಕೊಟ್ಟಿದ್ದಾರೆ. ಮತ್ತು ದೇವಸ್ಥಾನಗಳು, ಮಸೀದಿ ಆಗಲಿ, ಚರ್ಚ್ಗಾಗಲಿ ಎಲ್ಲದಕ್ಕೂ ತುಂಬ ಸಹಾಯ ಮಾಡಿದ್ದಾರೆ. ಹೆಬ್ಬಾಳ ಕ್ಷೇತ್ರದ ಬಡ ಜನತೆಗೆ ಸುಮಾರು 10,000-15,000 ಜನಕ್ಕೆ ಉಚಿತ ಮಿಕ್ಸಿಗಳು ಕೊಟ್ಟಿದ್ದಾರೆ, ಕುಕ್ಕರ್ಗಳು ಕೊಟ್ಟಿದ್ದಾರೆ, ಮತ್ತು ರೇಷನ್ ಕಿಟ್ಗಳು ಕೊಟ್ಟಿದ್ದಾರೆ, ಕಾಲೇಜ್ ಫೀಸ್ಗಳು ಕಟ್ಟಿದ್ದಾರೆ, ಮತ್ತು ಬೋರ್ವೆಲ್ಗಳು ಹಾಕ್ಸಿದ್ದಾರೆ, ಆರೋ ಪ್ಲ್ಯಾಂಕ್ಗಳು ವಾಟರ್ ಪ್ಲ್ಯಾಂಕ್ಗಳು ಹಾಕ್ಸಿದ್ದಾರೆ. ಸುಮಾರು ಈ ಥರ ಹೆಲ್ಪ್ ಮಾಡಿದ್ದಾರೆ. ದಯವಿಟ್ಟು ಈ ಸತಿ ನಮ್ಮ ಸುರೇಶ್ ಅಣ್ಣನ ಗೆಲ್ಸ್ಕೊಡೋಣ. ನಾವು ಯಾವತ್ತೂ ಸುರೇಶ್ ಅಣ್ಣನ ಜೊತೆ ಇರ್ತೀರಿ. ಇವರು ಯಾವುದೇ ಜಾತಿ ಧರ್ಮಗಳಿಗೆ ಆ ಧರ್ಮದ ಕಟ್ಟಳೆಗಳಿಗೆ ಕಟ್ಟುಬೀಳದೆ ನಾವೆಲ್ಲರೂ ಒಂದೇ, ಇಲ್ಲಿ ಎಲ್ಲರೂ ಮುಖ್ಯ ಅಂತ ಹೇಳುವಂಥ ಇವರು ಎಲ್ಲ ಧರ್ಮೀಯರನ್ನು ಸಹ ಸಮಾನವಾಗಿ ಕಾಣ್ತಾ ಇದ್ದಾರೆ. ಹಾಗೆ ದೇವಸ್ಥಾನಗಳಿಗೆ
ಇವರು ಸಹಕಾರವನ್ನು ನೀಡಿದ್ದಾರೆ. ಚರ್ಚ್ ಮಸೀದಿಗಳಿಗೂ ಸಹ ಇವರು ಅಭಿವೃದ್ಧಿಗಳಿಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಇವರಲ್ಲಿ ಒಟ್ಟಾರೆ ಯಾವುದೇ ರೀತಿಯ ಭೇದ ಭಾವವನ್ನು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸುಮಾರು ವರ್ಷಗಳಿಂದ ಈ ಹೆಬ್ಬಾಳ ಕ್ಷೇತ್ರಕ್ಕೆ ಎಂಥ ವ್ಯಕ್ತಿ ಬೇಕು ಅನ್ನೋದು ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಆದರೆ ಎಲ್ಲರೂ ಮೆಚ್ಚುವಂಥ ಒಬ್ಬ ಆದರ್ಶ ವ್ಯಕ್ತಿ ಈಗ ಹೆಬ್ಬಾಳ ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಸಹ ಒಂದು ಅವಕಾಶವನ್ನು ಮಾಡಿಕೊಟ್ಟು ತಮ್ಮ ಹೆಬ್ಬಾಳದ ಅಭಿವೃದ್ಧಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ನೀವೊಂದು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಯಾಕೆ ಅಂದರೆ ನೀವು ಸಾಕಷ್ಟು ಜನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಸಾಕಷ್ಟು ವರ್ಷಗಳಿಂದ ನೀವು ತುಂಬ ಜನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಾ. ಹಾಗೆ ನೋಡಿ, ತಮಗೆ ಯಾವುದೇ ರೀತಿಯ ಎಮ್ ಎಲ್ ಎ ಆಗದಿದ್ದರೂ ಸಹ, ಎಂ ಪಿ ಆಗದಿದ್ದರೂ ಸಹ, ನಮ್ಮದು ನಾವೆಲ್ಲ ಒಂದೇ ಅನ್ನೋ ನಿಟ್ಟಿನಲ್ಲಿ ಇವರು ಸಾಕಷ್ಟು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ತಮ್ಮ ಅವರ ಆ ನಿಸ್ವಾರ್ಥದ ಸೇವೆ ಈಗ ಹೆಬ್ಬಾಳ ಕ್ಷೇತ್ರದಲ್ಲಿ ಸಾವಿರಾರು ಅಭಿಮಾನಿಗಳನ್ನು ಸಹ ಉಂಟು ಮಾಡಿದೆ. ಆದ್ದರಿಂದ ತಾವುಗಳು ದಯವಿಟ್ಟು ಒಂದು ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ಯಾವ ಸರ್ಕಾರ ಏನೇನು ಮಾಡಬೇಕಾಗುತ್ತೆ ಯಾರೋ ಬಂದು ನಿಮ್ಮ ಹತ್ರ ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಯಾಕೆಂದರೆ ನೀವೇ ಯೋಚನೆ ಮಾಡಬೇಕು. ಕಳೆದ ವರ್ಷ 5 ವರ್ಷಗಳಲ್ಲಿ ಅಂದರೆ ಸಿದ್ದರಾಮಯ್ಯ 2013ಕ್ಕೂ ಮೊದಲು ಯಾವ ರೀತಿಯಾದಂತಹ ಒಂದು ಆಡಳಿತ ಬಂತು, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು, ಸಾಕಷ್ಟು ಎಲ್ಲ ವಿಚಾರಗಳು ನಿಮಗೆ ಗೊತ್ತು. ಯಾಕಂದರೆ ನಮ್ಮ ಹೆಬ್ಬಾಳದ ಜನತೆ ತುಂಬ ಬುದ್ಧಿವಂತರೂ ಹೌದು, ಜಾಣರೂ ಹೌದು, ಅವರಿಗೆ ಗೊತ್ತು. ಅವರಲ್ಲೇ ಒಂದು ಅವರ ಮನಸ್ಥಿತಿಯಲ್ಲೇ ಒಂದು ವಿಶ್ಲೇಷಣೆ ಅನ್ನೋದು ಒಂದಿದೆ. ಅವ್ರಿಗೆ ಗೊತ್ತು ಯಾರು ಹೆಬ್ಬಾಳ ಕ್ಷೇತ್ರಕ್ಕೆ ಸರಿಯಾದಂತಹ ಅಭ್ಯರ್ಥಿ ಅಂತ ಅವರಿಗೆ ಗೊತ್ತು. ಆದ್ದರಿಂದ ನೀವೆಲ್ಲರೂ ಸಹ ನಿರ್ಧಾರ ಮಾಡಿ, ಹಾಗೂ ಈ ಒಂದು ಸದಾವಕಾಶವನ್ನು ನಮ್ಮ ನಿಮ್ಮೆಲ್ಲರ ಜನನೆಚ್ಚಿದ ನಾಯಕರಾದಂತಹ ಭೈರತಿ ಸುರೇಶ್ ಅವರಿಗೆ ಒಂದು ಮಹತ್ತರವಾದಂಥ ಒಂದು ಅವಕಾಶವನ್ನು ಮಾಡಿಕೊಡಬೇಕು. ಹಾಗೂ ಹೆಬ್ಬಾಳದ ಮಾದರಿ ಹೆಬ್ಬಾಳವನ್ನು ನಾವು ನೋಡಬೇಕಾಗುತ್ತೆ. ಧನ್ಯವಾದ.